ರಾಧಾ ಕನ್ನಡದ ಹೆಸರಾಂತ ಚಲನಚಿತ್ರ ರಂಗಭೂಮಿ ಮತ್ತು ಕಿರುತೆರೆ ಕಲಾವಿದೆ. ಕನ್ನಡ, ತಮಿಳು, ತೆಲುಗು, ಮಲಯಾಳಂ ಮತ್ತು ತುಳು ಭಾಷೆಯ 250ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಅಭಿನಯಿಸಿರುವ ರಾಧಾ ನಟಿಯಾಗಿ ಅಪಾರ ಜನಪ್ರಿಯತೆ ಪಡೆದಿದ್ದು ಕನ್ನಡ ಚಿತ್ರರಂಗದಲ್ಲಿ. ನಾಯಕಿ, ಎರಡನೇ ನಾಯಕಿ, ಪೋಷಕ, ಹಾಸ್ಯ ಮತ್ತು ಕಳನ ಛಾಯೆ ಇರುವ ಪಾತ್ರಗಳನ್ನು ನಿರ್ವಹಿಸುವ ಮೂಲಕ ಒಬ್ಬ ನಟಿ ಮಾಡಬಹುದಾದ ಎಲ್ಲ ವಿಧದ ಪಾತ್ರಗಳನ್ನು ಸಮರ್ಥವಾಗಿ ನಿರ್ವಹಿಸಿ ಜನಮನ್ನಣೆ ಗಳಿಸಿರುವ ಅಪರೂಪದ ಅಭಿನಯತ್ರಿ. ಬೆಂಗಳೂರು ವಿಜಯರಾಧಾ ಅವರು 1948ನೇ ಇಸವಿಯ ಆಗಸ್ಟ್ನಲ್ಲಿ ಬೆಂಗಳೂರಿನ ಒಂದು ರೈತ ಕುಟುಂಬದ ಗಂಗಪ್ಪ ಮತ್ತು ನಾಗಮ್ಮ ದಂಪತಿಯ ಮಗುವಾಗಿ ಜನಿಸಿದರು. ರಾಧಾ ಅವರ ಮೂಲ ಹೆಸರು ರಾಜಲಕ್ಷ್ಮಿ. ಚಿಕ್ಕಂದಿನಲ್ಲಿ ಓದಿನಲ್ಲಿ ಹೆಚ್ಚು ಆಸಕ್ತಿ ಹೊಂದಿರದ ರಾಧಾ ಶಾಲೆಗೆ ಹೋಗಿ ಬರುವಾಗ ಚಲನಚಿತ್ರಗಳ ಭಿತ್ತಿಪತ್ರಗಳನ್ನು ನೋಡುತ್ತಾ ಮೈಮರೆಯುತ್ತಿದ್ದರು. ಮನೆಯ ಸಮೀಪದಲ್ಲಿದ್ದ ಚಿತ್ರರಂಗದಲ್ಲಿದ್ದ ಒಬ್ಬ ವ್ಯಕ್ತಿಯ ಸಲಹೆಯ ಮೇರೆಗೆ ಮದ್ರಾಸ್ಗೆ ತೆರಳಿ ನವಕೋಟಿ ನಾರಾಯಣ ಚಿತ್ರದಲ್ಲಿನ ಚಿಕ್ಕ ಪಾತ್ರದ ಮೂಲಕ ಬೆಳ್ಳಿತೆರೆಗೆ ಪಾದಾರ್ಪಣೆ ಮಾಡಿದ ರಾಧಾ ತಮ್ಮ ಹೆಸರನ್ನು ಬಿವಿ ರಾಧಾ ಎಂದು ಬದಲಾಯಿಸಿಕೊಂಡರು. ತನ್ನ ಮಗಳು ನಟಿಯಾಗುವುದಕ್ಕೆ ರಾಧಾರ ತಾಯಿಯ ವಿರೋಧವಿದ್ದರೂ ತಂದೆಯವರ ಪ್ರೋತ್ಸಾಹದಿಂದ ನಟಿಯಾಗಿ ಜನಮೆಚ್ಚುಗೆ ಪಡೆದರು. ನರಸಿಂಹರಾಜು ಅವರೊಂದಿಗೆ ಖಿಲಾಡಿ ರಂಗ, ಮನಸ್ಸಿದ್ದರೆ ಮಾರ್ಗ, ರಾಜದುರ್ಗದ ರಹಸ್ಯ ಮತ್ತು ದ್ವಾರಕೀಶ್ ಅವರೊಂದಿಗೆ ಲಗ್ನ ಪತ್ರಿಕೆ, ಮಂಕುದಿಣ್ಣೆ ಮುಂತಾದ ಚಿತ್ರಗಳಲ್ಲಿ ಹಾಸ್ಯ ಪಾತ್ರಗಳಲ್ಲಿ ಮಿಂಚಿದ ರಾಧಾ ರಂಗ ಅವರೊಂದಿಗೆ ಅಭಿನಯಿಸಿದ ಒಂದೇ ಬಳ್ಳಿಯ ಹೂಗಳು ಚಿತ್ರದ ಮುಕ್ತ ಹುಡುಗಿಯ ಪಾತ್ರ ಪ್ರೇಕ್ಷಕರ ಮೆಚ್ಚುಗೆ ಗಳಿಸಿತ್ತು. ರಾಧಾ ಅವರ ವೃತ್ತಿ ಬದುಕಿಗೆ ಮಹತ್ವದ ತಿರುವು ನೀಡಿದ ಚಿತ್ರ ಹಣ್ಣೆಳೆ ಚಿಗುರಿದಾಗ. ದಿನ ತನಕ ಹಾಸ್ಯ ನಟಿಯಾಗಿ ಜನಪ್ರಿಯರಾಗಿದ್ದ ರಾಧಾ ರಾಜ್ಕುಮಾರ್ ಮತ್ತು ಕಲ್ಪನಾ ಮುಖ್ಯ ಭೂಮಿಕೆಯಲ್ಲಿದ್ದ ಈ ಚಿತ್ರದಲ್ಲಿ ನಾಯಕನ ಮೊದಲ ಪತ್ನಿಯಾಗಿ ಚಿಕ್ಕ ಪಾತ್ರದಲ್ಲಿ ಚೊಕ್ಕದಾದ ಅಭಿನಯ ನೀಡಿದ್ದರು. ರಾಧಾ ಅವರ ಪ್ರತಿಭೆಯನ್ನು ಸಮರ್ಥವಾಗಿ ಬಳಸಿಕೊಂಡ ಚಿತ್ರಗಳೆಂದರೆ KSL ಸ್ವಾಮಿ ನಿರ್ದೇಶನದ 639 ಹಾಗೂ ಭಲೇ ಅದೃಷ್ಟವೋ ಅದೃಷ್ಟ. ಸಮಾಜದಲ್ಲಿ ಅನಾಥ ಯುವತಿಯ ಸ್ಥಾನಮಾನ ಮತ್ತು ಆಕೆ ಎದುರಿಸುವ ಕಷ್ಟಗಳನ್ನು ಸಹಜವಾಗಿ ಚಿತ್ರಿಸಿದ 639 ಎಂಬ ಪ್ರಯೋಗಾತ್ಮಕ ಚಿತ್ರದಲ್ಲಿ ಮೇರಿ ಎಂಬ ಅನಾಥ ಯುವತಿಯಾಗಿ ರಾಧಾ ಅವಿಸ್ಮರಣೀಯ ಅಭಿನಯ ನೀಡಿದ್ದಾರೆ. ಈ ಚಿತ್ರದಲ್ಲಿ ಅವರು ಉದಯ್ ಕುಮಾರ್, ರಾಜೇಶ್, ಸುದರ್ಶನ್, ರಮೇಶ್, ಶ್ರೀನಾಥ್ ಹೀಗೆ 9 ನಾಯಕರೊಂದಿಗೆ ನಟಿಸಿದ್ದಾರೆ. ಭಲೆ ಅದೃಷ್ಟವೋ ಅದೃಷ್ಟ ಚಿತ್ರದಲ್ಲಿ ಬಡ ಗೆಳತಿಯ ಬದುಕನ್ನು ಹಸನಾಗಿಸುವ ಸಲುವಾಗಿ ಸುಳ್ಳು ಹೇಳಿ ಆಕೆಯನ್ನು ತನ್ನ ಸೋದರ ಸಂಬಂಧಿಗೆ ಮದುವೆ ಮಾಡಿಸಿ ನಂತರ ಎದುರಾಗುವ ಪೇಚಾಟದ ಸನ್ನಿವೇಶಗಳನ್ನು ದಿಟ್ಟವಾಗಿ ಎದುರಿಸುವ ಹಾಸ್ಯಮಯ ಪಾತ್ರದಲ್ಲಿ ರಾಧಾ ನೈಜ ಅಭಿನಯ ನೀಡಿದ್ದಾರೆ. 80ರ ದಶಕದಲ್ಲಿ ನಿರ್ಮಾಪಕಿಯಾಗಿ ಮುತ್ತೈದೆ ಭಾಗ್ಯ, ಮತ್ತೆ ವಸಂತ, ಮಾವನೋ ಅಳಿಯನೋ, ಜಂಬೂ ಸವಾರಿ ಮತ್ತು ಹರಕೆಯ ಕುರಿ ಮುಂತಾದ ಸದಭಿರುಚಿಯ ಚಿತ್ರಗಳನ್ನು ಕನ್ನಡ ಚಿತ್ರರಸಿಕರಿಗೆ ನೀಡಿದರು. 1988ರಲ್ಲಿ ತಯಾರಾದ KSL ಸ್ವಾಮಿ ಅವರ ನಿರ್ದೇಶನದ ಕಾದಂಬರಿ ಆಧಾರಿತ ಮಿಥಿಲೆಯ ಸೀತೆಯರು ಎಂಬ ಚಿತ್ರವನ್ನು ನಿರ್ಮಿಸಿದ್ದಲ್ಲದೆ ಪ್ರಮುಖ ಪಾತ್ರವೊಂದರಲ್ಲಿ ನಟಿಸಿದ್ದರು. ಅವರ ಸಿನಿಮಾದಲ್ಲಿನ ವೃತ್ತಿ ಜೀವನದ ನಂತರ ಅವರು ರಂಗಭೂಮಿಯೊಂದಿಗೆ ತಮ್ಮನ್ನು ತಾವು ತೊಡಗಿಸಿಕೊಂಡರು. ಅವರ ತಂಡವಾದ ನಟವೃಂದದೊಂದಿಗೆ ನಾಟಕಗಳನ್ನು ಪ್ರದರ್ಶಿಸಿದರು. ರಂಗಭೂಮಿ ಮತ್ತು ಚಿತ್ರರಂಗಕ್ಕೆ ಅವರು ನೀಡಿದ ಕೊಡುಗೆಯನ್ನು ಗುರುತಿಸಿ ರಾಧಾ ಅವರಿಗೆ 2010ರಲ್ಲಿ ಆಧ್ಯಾತ್ಮಿಕ ಮತ್ತು ಸಾಂಸ್ಕೃತಿಕ ಕೇಂದ್ರವಾದ ಕಾಗಿನೆಲೆ ಕನಕಗುರು ಪೀಠದಿಂದ ಕನಕರತ್ನ ಪ್ರಶಸ್ತಿಯನ್ನು ನೀಡಲಾಯಿತು. ಶ್ರೇಷ್ಠ ಮಕ್ಕಳ ಚಿತ್ರವೆಂದು 1989ರಲ್ಲಿ ರಾಧಾ ಅವರು ನಿರ್ಮಿಸಿದ ಜಂಬೂ ಸವಾರಿ ಚಿತ್ರಕ್ಕೆ ಸ್ವರ್ಣ ಕಮಲ ರಾಷ್ಟ್ರೀಯ ಪ್ರಶಸ್ತಿ, ಶ್ರೇಷ್ಠ ಕನ್ನಡ ಚಿತ್ರವೆಂದು 1992ರಲ್ಲಿ ಹರಕೆಯ ಕುರಿ ಚಿತ್ರಕ್ಕೆ ರಜತ ಕಮಲ ರಾಷ್ಟ್ರೀಯ ಪ್ರಶಸ್ತಿ, 2003ರಲ್ಲಿ ರಾಧಾ ಅವರು ಚಿತ್ರರಂಗಕ್ಕೆ ಸಲ್ಲಿಸಿದ ಸೇವೆಗಾಗಿ ರಾಜ್ಯ ಸರ್ಕಾರದ ರಾಜ್ಯೋತ್ಸವ ಪುರಸ್ಕಾರವನ್ನು ಪಡೆದಿದ್ದರು. ಪಬ್ಲಿಕ್ ರಿಲೇಷನ್ಸ್ ಕೌನ್ಸಿಲ್ ಆಫ್ ಇಂಡಿಯಾ ವತಿಯಿಂದ ಸಂವಹನ ಪ್ರಶಸ್ತಿ, ಕನ್ನಡ ಚಲನಚಿತ್ರ ಅಕಾಡೆಮಿ ಮತ್ತು ವಾರ್ತಾ ಇಲಾಖೆ ವತಿಯಿಂದ ಪಂಡರಿಬಾಯಿ ಪ್ರಶಸ್ತಿ ಲಭಿಸಿದೆ.
ರಾಧಾ ಅವರು 1967ರಲ್ಲಿ ತಯಾರಾದ ಲಗ್ನಪತ್ರಿಕೆ ಚಿತ್ರದ ಚಿತ್ರೀಕರಣದ ಸಮಯದಲ್ಲಿ ಪರಸ್ಪರ ಪ್ರೀತಿಸಿದ್ದ ಕೆಎಸ್ಎಲ್ ಸ್ವಾಮಿ ಅವರನ್ನು ಸರಳವಾಗಿ ಮದುವೆಯಾದರು. ವೈಯಕ್ತಿಕ ಬದುಕಿನಲ್ಲಿ ಬಂದ ಎಲ್ಲ ಕಷ್ಟಗಳನ್ನು ಯಶಸ್ವಿಯಾಗಿ ಎದುರಿಸಿದ ಮಾದರಿ ದಾಂಪತ್ಯ ಇವರದ್ದಾಗಿತ್ತು. 2015ರಲ್ಲಿ ಅಗಲಿದ ತಮ್ಮ ಪತಿಯ ನೆನಪಿನೊಂದಿಗೆ ಬೆಂಗಳೂರಿನ ಹೊರಮಾವಿನಲ್ಲಿರುವ ನಿವಾಸದಲ್ಲಿ ಮಗಳು ಧನಲಕ್ಷ್ಮಿಯವರೊಂದಿಗೆ ವಿಶ್ರಾಂತ ಜೀವನ ನಡೆಸುತ್ತಿದ್ದರು. ಜಿಂದಾ ಚಿತ್ರದಲ್ಲಿ ನಟಿಸುತ್ತಿದ್ದ ವೇಳೆ ತಮ್ಮ ಸಹ ಕಲಾವಿದರಾದ ಆಶಲತಾ ಮತ್ತು ಪುಷ್ಪ ಅವರ ಜೊತೆ ಪತ್ರಕರ್ತರ ಮುಂದೆ ಬಂದ ರಾಧಾರವರು, ಕೈಕಾಲು ಗಟ್ಟಿಯಿದೆ, ನಮಗೂ ಸಿನಿಮಾದಲ್ಲಿ ನಟಿಸಲು ಅವಕಾಶ ಕೊಡಿ ಎಂದಿದ್ದರು. ನಾನು ಕನ್ನಡ ಚಿತ್ರರಂಗಕ್ಕೆ ಬಂದು 50 ವರ್ಷಗಳಾಗಿವೆ. ಸಿನಿಮಾದವರಿಗೆ ಬೇರೆ ಕೆಲಸ ಗೊತ್ತಿಲ್ಲ. ನಮಗೂ ಕೈಕಾಲು ಮುಖ ಎಲ್ಲವೂ ಚೆನ್ನಾಗಿದೆ. ನಮಗಿನ್ನೂ ನಟಿಸೋ ತಾಕತ್ತು ಇದೆ. ನಿರ್ಮಾಪಕ ನಿರ್ದೇಶಕರು ದಯ ತೋರಿ ಪಾರ್ಟ್ ಕೊಡಿ. ನಾವು ಕೊಟ್ಟ ಕೆಲಸಕ್ಕೆ ಮೋಸ ಮಾಡಲ್ಲ. ಎಲ್ಲರಿಗಿಂತ ಚೆನ್ನಾಗಿಯೇ ನಟನೆ ಮಾಡ್ತೀವಿ. ಪಾತ್ರ ಸಣ್ಣದೋ ದೊಡ್ಡದೋ ಆ ಬಗ್ಗೆ ಕೇಳೋದಿಲ್ಲ. ಹಣದ ವಿಷಯ ಕೂಡ ಮುಖ್ಯ ಆಗಲ್ಲ. ಆದರೆ ನಮ್ಮಂತಹ ಹಿರಿಯ ಕಲಾವಿದರನ್ನು ಗುರುತಿಸಿ ಕೆಲಸ ಕೊಡಿ. ಹಳಬರಿಗೆ ಹಣಕ್ಕಿಂತ ಕೆಲಸ ಮುಖ್ಯ. ಈಗಲೂ ನಾವು ಗಟ್ಟಿಮುಟ್ಟಾಗಿದ್ದೇವೆ. ಹೊಸಬರಿರಲಿ ಹಳಬರೇ ಇರಲಿ, ನಮ್ಮಂತಹ ಕಲಾವಿದರನ್ನು ಗುರುತಿಸಿ ಎಂದು ರಾಧಾ ಅವರು ಮನವಿ ಮಾಡಿದ್ದನ್ನು ಇಲ್ಲಿ ಸ್ಮರಿಸಬಹುದು. ಕೆಲ ವರ್ಷಗಳ ಹಿಂದೆ ಕ್ಯಾನ್ಸರ್ಗೆ ತುತ್ತಾಗಿದ್ದ ಬಿವಿ ರಾಧಾ ಅವರು ಚಿಕಿತ್ಸೆ ಪಡೆದು ಚೇತರಿಸಿಕೊಂಡಿದ್ದರು. ಆದರೆ ಶನಿವಾರ ಬೆಳಗ್ಗೆ ಅಸ್ವಸ್ಥಗೊಂಡು ಖಾಸಗಿ ಆಸ್ಪತ್ರೆಗೆ ದಾಖಲಾಗಿದ್ದರು. 10 ಸೆಪ್ಟೆಂಬರ್ 2017ರಂದು ಭಾನುವಾರ ಮುಂಜಾನೆ ಹೃದಯಾಘಾತದಿಂದ ಕಲ್ಯಾಣ ನಗರದ ಖಾಸಗಿ ಆಸ್ಪತ್ರೆಯಲ್ಲಿ ಮೃತಪಟ್ಟಿದ್ದಾರೆ. ಪುತ್ರಿ ಧನಲಕ್ಷ್ಮಿ ಹಾಗೂ ಅಪಾರ ಅಭಿಮಾನಿಗಳನ್ನು ಅವರು ಅಗಲಿದ್ದಾರೆ. ಹೊರಮಾವುನಲ್ಲಿರುವ ಅವರ ನಿವಾಸದಲ್ಲಿ ಪಾರ್ಥಿವ ಶರೀರದ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿತ್ತು. ಸಾವಿನಲ್ಲೂ ಸಾರ್ಥಕತೆ ಮೆರೆದ ಬಿವಿ ರಾಧಾ ಅವರು ಪತಿ ಕೆಎಸ್ಎಲ್ ಸ್ವಾಮಿಯವರು ದೇಹದಾನ ಮಾಡಿದ್ದ ಎಂಎಸ್ ರಾಮಯ್ಯ ಆಸ್ಪತ್ರೆಗೆ ರಾಧಾರವರ ದೇಹವನ್ನು ಅವರ ಇಚ್ಛೆಯಂತೆ ದಾನ ಮಾಡಲು ಕುಟುಂಬದವರು ನಿರ್ಧರಿಸಿದ್ದರು. ದಶಕಗಳ ಕಾಲ ದೊರೆತ ಎಲ್ಲ ಪಾತ್ರಗಳನ್ನು ಶ್ರದ್ಧೆಯಿಂದ ನಿರ್ವಹಿಸಿ ಅಪಾರ ಜನಾನುರಾಗ ಗಳಿಸಿದ ರಾಧಾ ಅವರ ಈ ಜೀವನ ಪಯಣವು ಕನ್ನಡಿಗರ ಮನದಲ್ಲಿ ಎಂದೆಂದಿಗೂ ಅಮರವಾಗಿ ಉಳಿಯಲಿದೆ. ಧನ್ಯವಾದಗಳೊಂದಿಗೆ ಶುಭವಾಗಲಿ.